ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ತಿಪ್ಪೇರುದ್ರಸ್ವಾಮಿ ಅಂತ. ನಾನಿವತ್ತು ನಿಮ್ಮ ಮುಂದೆ ಹೇಳ ಬಂದಿರೋ ವಿಚಾರ ಏನಪ್ಪ ಅಂದರೆ, ನಾನು ಒಡೆ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷ, ಅದೇ ರೀತಿ ನಾನು ಉದಾರ ಸಂಪ್ರದಾಯವಾದ ಪಕ್ಷದ ಅಧ್ಯಕ್ಷ, ಸಂಸ್ಥಾಪಕ ಅಧ್ಯಕ್ಷ, ಅಂತಾರಾಷ್ಟ್ರೀಯ ವಿಶ್ವದ ಸಂಪ್ರದಾಯವಾದಗಳ ಒಕ್ಕೂಟದ ಅಧ್ಯಕ್ಷ ಮತ್ತು ಸಂಸ್ಥಾಪಕ ಅಧ್ಯಕ್ಷ, ಅದೇ ರೀತಿ ಭೂಮಂಡಲದ ಸಂಪ್ರದಾಯವಾದದ ಅಧ್ಯಕ್ಷ, ಈ ಯೂನಿವರ್ಸ್ನ ಸಂಪ್ರದಾಯವಾದದ ಅಧ್ಯಕ್ಷ ಮತ್ತು ಸಂಸ್ಥಾಪಕ ಅಧ್ಯಕ್ಷ. ನಾನಿವತ್ತು ನಿಮ್ಮ ಮುಂದೆ ಹೇಳಕ್ಕೆ ಬಂದಿರೋ ವಿಚಾರ ಏನಪ್ಪ ಅಂದರೆ, ನಾನು ಅಬ್ಸರ್ವ್ ಮಾಡಿರೋ ಕರ್ನಾಟಕ ರಾಜ್ಯದಲ್ಲಿ, ಎಸ್ಪೆಷಲಿ ಬೆಂಗಳೂರಲ್ಲಿ, ಕೆಲವರು ಹಾಸನ್ ಹೆಸರು ಹಾಳು ಮಾಡ್ತಾ ಇದ್ದಾರೆ. ಹಾಸನ್ ನಾನು ಹೇಳ್ತಾ ಇರೋದು ಕೆಲವರು ಕಿಡಿಗೇಡಿಗಳು ಎಲ್ಲರಲ್ಲ ಅಂತವ್ರು. ನಾನು ಹೇಳಕ್ಕೆ ಬಂದಿರೋದು ಒಂದು ವಿಚಾರ ಏನಪ್ಪ ಅಂದರೆ, ಹಾಸನವನ್ನು ಆಳಿರ್ತಕ್ಕಂಥವ್ರು ಹೊಯ್ಸಳರು. ಹೊಯ್ಸಳ ಬೇಲೂರನ್ನು ರಾಜಧಾನಿಯಾಗಿಟ್ಕೊಂಡು ಕರ್ನಾಟಕ ರಾಜ್ಯವನ್ನು ಆಳಿರ್ತಕ್ಕಂಥವ್ರು ಹೊಯ್ಸಳರು. ಚಾಲುಕ್ಯರ ರಾಜ ವಿಕ್ರಮಾದಿತ್ಯ ಎರಡು ಅಂತ ಬರ್ತಾರೆ ಅವರು. ವಿಕ್ರಮಾದಿತ್ಯ ಅಂದರೆ ಅವರು ಪರಮರ ಸಂಸ್ಥಾನದವರು. ಪರಮರ ಅಂದರೆ ರಾಜ ಭೋಜು. ರಾಜ ಭೋಜು ಅಂದರೆ ಅವರು ಒಡ್ಡೆ ಸಮುದಾಯದವರು, ಒಡ್ಡರ್ ಸಮಾಜದವರು. ಇಡೀ ವಿಶ್ವದಲ್ಲಿ ನಾನು ಹೇಳಿದ್ದೀನಿ, ಎಲ್ಲೇ ಒಂದು ಕಲ್ಲಿನ ದೇವಸ್ಥಾನ ಕಟ್ಟಿರೋದೇ ಆಗಲಿ, ಕಲ್ಲಿನ ವಿಗ್ರಹಗಳಿರಲಿ, ಕಲ್ಲಿನ ಕೆತ್ತನೆಗಳು, ಅದರಲ್ಲಿ ಒಡ್ಡೆ ಸಮುದಾಯದವ್ರಿಗೆ ಹಕ್ಕಿದೆ ಅಂತ ಹೇಳಿದ್ದೀನಿ. ನೀವು ಬೇಲೂರು ಬೇಲೂರು ಹಳೆಬೀಡು ಶ್ರವಣಬೆಳಗೊಳ ಕೆಳದಿ ಹುಕ್ಕೇರಿ ತುಮ್ರಿ ವರದಹಳ್ಳಿ ಎಲ್ಲ ಕಡೆ ಹೋಗಿ ನೋಡಿ, ನೀವು ಎಲ್ಲೆಲ್ಲಿ ಕಲ್ಲಿನ ದೇವಸ್ಥಾನಗಳಿದಾವೋ ಅಲ್ಲೆಲ್ಲ ಕೆತ್ತನೆಗಳಾಗಿದಾವೋ ಅವೆಲ್ಲ ಕೂಡ ಒಡ್ಡೆ ಸಮುದಾಯದವರು ಮಾಡಿರ್ತಕ್ಕಂಥದ್ದು. ಯಾಕಂದರೆ ಕಲ್ಲನ್ನು ಒಡೆಯುವ ಒಂದು ಕಲೆ ಒಡ್ಡೆ ಸಮುದಾಯದವರಿಗೆ ಮಾತ್ರ ಗೊತ್ತಿತ್ತು. ಸಂಸ್ಕೃತಿಯನ್ನು ಉಳಿಸ್ಬೇಕು, ನಮ್ಮ ಜನರಿಗೆ ಸಂಸ್ಕೃತಿ ಮರ್ತೋದ್ರೆ ಕಷ್ಟ ಅನ್ನೋ ಒಂದು ಆತಂಕದಲ್ಲಿ, ಮೊನ್ನೆ ಒಂದು ನೋಡ್ತಾ ಇದ್ದೆ ನಾನು ಬೇಲೂರಿನ ಒಂದು ದೇವಸ್ಥಾನದಲ್ಲಿ, ಅದು ಸೂರ್ಯ ದೇವಸ್ಥಾನ ಅಂತೆ, ಸೂರ್ಯನ ಪೂಜೆ ಮಾಡ್ತಕ್ಕಂಥವ್ರು ಒಡೆ ಸಮುದಾಯದವರು. ಒಡೆ ರಾಜರು ಅಂತಾರೆ, ಒಡೆ ರಜಪೂತ್ ಅಂತಾರೆ. ಈ ಮೈಸೂರು ಮಹಾರಾಜರಲ್ಲೂ ಕೂಡ ನಮ್ಮ ಒಂದು ಇರುತ್ತೆ. ಆ ರೀತಿಯಾದ ನಾವು ರಾಜರು, ಕ್ಷತ್ರಿಯರು ಬೇಸಿಕಲಿ. ಆದರೆ ಅವರನ್ನು ಇವತ್ತು ಅಧಿಕಾರದಿಂದ ದೂರ ಇಡ್ತಾ ಇದ್ದಾರೆ, ಇವತ್ತು ಸರ್ಕಾರಿ ಕೆಲಸಗಳಿಂದ ದೂರ ಇಡ್ತಾ ಇದ್ದಾರೆ, ಒಂದು ಎಲ್ಲ ಒಂದು ವಿದ್ಯಮಾನಗಳಿಂದ ದೂರ ಇಡ್ತಾ ಇದ್ದಾರೆ. ಅದು ಒಂದು ಆತಂಕವಾದ ಒಂದು ಪರಿಸ್ಥಿತಿ. ಮೊದಲಿದ್ದಿದ್ದು ಹಾಸನ ಸೀಮೆ ಅಂತ ಹೆಸರಿದ್ದಿದ್ದು. ಹಾಸನಕ್ಕೇನಂತ ಹೆಸರಿದ್ದಿದ್ದು ಹಾಸನ ಸೀಮೆ. ಹಾಸನ ಸೀಮೆ ಅಂತ ಇತ್ತು, ಅದಕ್ಕೂ ಮುಂಚೆ ಹೊಯ್ಸಳ ಸೀಮೆ ಅಂತ ಇತ್ತು. ನಾನು ಇವತ್ತು ನಿಮ್ಮ ಮುಂದೆ ಹೇಳಕ್ಕೆ ಬಂದಿರೋ ವಿಚಾರ ಏನಪ್ಪ ಅಂದರೆ, ಹಾಸನ ಜಿಲ್ಲೆಯನ್ನು ಮರುನಾಮಕರಣ ಮಾಡಿ ಹೊಯ್ಸಳ ಸೀಮೆ ಅಂತ ಮಾಡಬೇಕು. ಅದಕ್ಕೆ ನಾವೆಲ್ಲ ಹೋರಾಟ ಮಾಡಬೇಕು. ಅಲ್ಲಿರ್ತಕ್ಕಂತಹ ನಿಜವಾಗಿ ಇಲ್ಲಿ ಹುಟ್ಟುಬಿಡ್ತಕ್ಕಂತಕ್ಕಂತಹ ಜನರು, ಅವರ ತಾತ ಮುತ್ತಾತರು ಸಾವಿರಾರು ವರ್ಷಗಳು ಕೋಟಿ ವರ್ಷಗಳಿಂದ ಇಲ್ಲೇ ಹುಟ್ಟು ಬೆಳೆದು ಇಲ್ಲೇ ಮಣ್ಣಾಗಿರ್ತಕ್ಕಂಥವ್ರಿಗೆ ಇಲ್ಲಿ ಹಕ್ಕುಗಳಿದೆ, ಅಧಿಕಾರ ಇದೆ. ಅವರಿಗೆ ನಾವು ದುಡ್ಡನ್ನು ಕೊಡಬೇಕು, ಅವರಿಗೆ ಅಧಿಕಾರವನ್ನು ಕೊಡಬೇಕು. ನಾವು ಸಂಪ್ರದಾಯವಾದಿಗಳು ಹೋರಾಟ ಮಾಡಬೇಕು, ನಾವೆಲ್ಲ ಒಗ್ಗಟ್ಟಾಗಬೇಕು. ಯಾವಾಗ ನಾವು ಒಗ್ಗಟ್ಟಾಗಿ ಹೋರಾಟ ಮಾಡಿ ನಮ್ಮ ಹಕ್ಕಿಗೋಸ್ಕರ ನಾವು ನಿಲ್ತೀವೋ ಅವಾಗ ಮಾತ್ರ ನಮ್ಗೆ ಹಕ್ಕು ಸಿಗುತ್ತೆ. ಯಾರು ಕೂಡ ಬಂದ್ಬಿಟ್ಟು ನಿಮ್ಮ ಮನೆಗೆ ಸ್ವೀಟ್ ಕೊಟ್ಟಂಗೆ ಬಾರ್ದು, ಬಾರಪ್ಪ ನಿನ್ನ ಹಕ್ಕು ನಿಂಗೆ ಕೊಡ್ತೀನಿ ಅಂತ ಯಾರು ಹೇಳಲ್ಲ. ನಾವು ಹೋರಾಟ ಮಾಡಬೇಕು, ಸಂಪ್ರದಾಯವಾದಿಗಳು ನಾವು ಹೋರಾಟ ಮಾಡಲೇಬೇಕು. ಹಾಸನವನ್ನು ದುಷ್ಟರಿಂದ, ರಾಕ್ಷಸರಿಂದ, ಕಳ್ಳರಿಂದ, ರಾಹುಕೇತುಗಳಿಂದ ಮುಕ್ತಿ ಮಾಡಬೇಕು. ನಾನು ಹೇಳ್ತಾ ಇದ್ದೀನಿ, ಹಾಸನದಲ್ಲಿ, ಹಾಸನ ಜಿಲ್ಲೆಯಲ್ಲಿ ಇರ್ತಕ್ಕಂತಹ ರಾಕ್ಷಸರು, ರಾಹುಕೇತುಗಳು, ಭೂತ ಪ್ರೇತಗಳು ಎಲ್ಲರಿಗೂ ನಾನು ವಾರ್ನಿಂಗ್ ಕೊಡ್ತೀನಿ. ಹಾಸನ ಹೊಯ್ಸಳರಾಗಿರ್ತಕ್ಕಂತಹ ದೇಶ. ಹಾಸನ ಅಂದರೆ ಹೊಯ್ಸಳ ಅಂದರೆ ಹೊಯ್ಸಳ, ಹೊಯ್ ಅಂದರೆ ಹುಲಿಯನ್ನು ಹೊಡೆದವರು, ಸಳ ಅಂದರೆ ಹಾಸನ ಅಂದ್ರೆ ಅರ್ಥ ಹೊಯ್ಸಳ ಇರ್ತಕ್ಕಂತಹ ಸ್ಥಾನವನ್ನು ಹಾಸನ ಅಂತ ಕರೀತಾರೆ. ಅದು ಹಾಸನ ಅಂದರೆ ಹಾಸನ ಸೀಮೆ ಅಂತ ಕರೀತಾ ಇದ್ರು. ನಾವೆಲ್ಲ ಒಂದೇ. ಯಾವಾಗ ಚಿತ್ತೂರು ರಾಜಸ್ಥಾನದಲ್ಲಿ ಅಟ್ಯಾಕ್ ಆಗುತ್ತೆ ಮೊಘಲರಿಂದ, ಅದೇ ಸಮಯದಲ್ಲಿ ಇಲ್ಲೂ ಕೂಡ ಚಿತ್ತೂರು ಅಂತ ಆಂಧ್ರ ಪ್ರದೇಶ ಊರಲ್ಲಿ ಅಟ್ಯಾಕ್ ಆಗುತ್ತೆ, ತಮಿಳುನಾಡಲ್ಲಿ ಅಟ್ಯಾಕ್ ಆಗುತ್ತೆ, ಕರ್ನಾಟಕದಲ್ಲೂ ಸಹ ಅಟ್ಯಾಕ್ ಆಗುತ್ತೆ. ಎಲ್ಲರಿಗೂ ಗೊತ್ತಿದೆ, ನಾನು ಎಲ್ಲರಿಗೂ ಹೇಳೋ ಪ್ರಯತ್ನ ಮಾಡಿದ್ದೀನಿ. ಅವ್ರು ಹೇಳೋದು ರಾಕ್ಷಸರು, ಭೂತ ಪ್ರೇತಗಳು,
ರಾಹು ಕೇತುಗಳು ಹೇಳೋದೇನು ಎಲ್ಲರಿಗೂ ಗೊತ್ತಿಲ್ಲ. ನಮ್ಮಿವ್ರನ್ನ ಲೂಟಿ ಮಾಡಬಹುದ್ರು ಇವ್ರಿಗೆ ಗೊತ್ತಾಗಲ್ಲ. ಇವರಿಗೆ ಹಕ್ಕು ಇಲ್ಲ, ಇವರಿಗೆ ಅಧಿಕಾರ ಇಲ್ಲ, ಇವರಿಗೆ ಏನೂ ಸರ್ಕಾರಿ ಕೆಲಸಗಳಿಲ್ಲ, ಸರ್ಕಾರಿ ಸವಲತ್ತುಗಳಿಲ್ಲ ಅಂದ್ರೂ ಅವ್ರು ನಮ್ಗೇನೂ ಮಾಡೋಕ್ಕಾಗಲ್ಲ. ಒಂದು ಹಳ್ಳಿಯಿಂದ ಅವ್ರ ಹಳ್ಳಿಯಿಂದ ಅವ್ರ ಒಳಗಡೆ ಬಿಡಬಾರ್ದು ಅವರಿಗೆ. ಈ ರೀತಿಯಾಗಿ ಮಾಡಿ 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 ನಮ್ಮನ್ನು ಹಾಳು ಮಾಡಿದ್ದಾರೆ. ಆದರೆ ಇನ್ನು ಮುಂದೆ ಆ ರೀತಿಯಾಗಿ ನಾವು ಬಿಡೋದಿಲ್ಲ. ನಾನು ಹಾಸನ ಜನತೆಗೆ ಹೇಳ್ತಾ ಇದ್ದೀನಿ ಇವತ್ತು ನಿಮ್ಮ ಮುಂದೆ, ನಾನು ಹಾಸನ ಜನತೆಗೆ ನಮ್ಮ ಹೊಯ್ಸಳರ ಒಂದು ದೇವಿಯ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ಹಾಸನ ಇನ್ನು ಮುಂದೆ ಒಳ್ಳೆ ಅಭಿವೃದ್ಧಿ ಆಗತ್ತೆ, ಹಾಸನ ಜನತೆಗೆ ಒಳ್ಳೆಯ ಸ್ಥಾನಮಾನ ಸಿಗುತ್ತೆ. ಇವ್ರು ಯಾರು ಇವ್ರು ಫೇಕ್ ಹಾಸನದವ್ರು ಇದ್ದಾರೆ, ಇವ್ರು ಯಾರು ಇವ್ರು ದುಷ್ಟರು ಇದ್ದಾರೆ ಹಾಸನದವರು, ಇವ್ರು ಯಾರು ಇವ್ರು ರಾಕ್ಷಸದವರು, ಇವ್ರು ಯಾರು ಹಾಸನದವ್ರು ಫೇಕ್ ಹಾಸನದವ್ರು ಇದ್ದಾರೆ, ಇವ್ರು ಯಾರು ಇದ್ರ ರಾಕ್ಷಸರು ಇದ್ದಾರೆ ಹಾಸನದಲ್ಲಿ, ಇವ್ರು ಯಾರು ದುಷ್ಟರು ಇದ್ದಾರೆ ಹಾಸನದಲ್ಲಿ, ಇವ್ರು ಯಾರು ರೌಗ್ಯತೆಗಳಿದ್ದಾರೆ, ಭೂತಪ್ರೇತಗಳಿದ್ದಾರೆ, ಇವರೆಲ್ಲ ತಕ್ಕ ಪಾಠ ಕಳಿಸೋಣ. ಅವ್ರು ನಂಬೇಡಿ, ನಿಜವಾದ ಹಾಸನದಲ್ಲಿ ಜೀವನ ಮಾಡ್ತಿರ್ತಕ್ಕಂಥವ್ರು, ಅವರ ತಾತ ಮುತ್ತಾತರು ಹುಟ್ಟಿ ಬೆಳೆದಿರ್ತಕ್ಕಂಥವ್ರು ಇದಾರೆ, ಅವರಿಗೆ ನಾವು ಮಾಡೋಣ, ಅವರಿಗೆ ನಾವು ಒಂದು ಅಭಿವೃದ್ಧಿ ಪಥಕ್ಕೆ ತಗೊಂಡೋಗೋಣ. ಹಾಸನ ಜನತೆಗೆ ನಾನು ಹೇಳ್ತೀನಿ, ನಿಮಗೆ ಒಂದು ಮುಂಬರುವ ದಿನಗಳಲ್ಲಿ ಹಾಸನ ಅಭಿವೃದ್ಧಿ ಆಗುತ್ತೆ, ಹಾಸನದಲ್ಲಿರ್ತಕ್ಕಂತಹ ಪ್ರತಿಯೊಂದು ಹಳ್ಳಿಗಳ ಅಭಿವೃದ್ಧಿ ಆಗುತ್ತೆ. ನನಗೆ ಬಂದಿದೆ ಫೋನ್ ಕರೆಗಳು, ಅರಸೀಕೆರೆ ಇರ್ಬೋದು, ಈ ಕಡೆ ತುಂಬ ಕ್ಷೇತ್ರಗಳಿಂದ ನನಗೆ ಫೋನ್ ಬಂದಿದೆ. ನಮ್ಮ ಹಳ್ಳಿಯಿಂದ ನಮ್ಗೆ ಹೊರಗಡೆ ಹೋಗೋಕ್ಕೆ ಬಿಡ್ತಾ ಇಲ್ಲ, ನಮಗೆ ಎಜುಕೇಷನ್ಗೂ ಹೊರಗಡೆ ಹೋಗ್ಬಿಡ್ತಾ ಇಲ್ಲ, ನಮ್ಗೆ ಕೆಲಸ ಮಾಡೋಕ್ಕೂ ಹೊರಗಡೆಯಿಂದ ಹೋಗ್ಬಿಡ್ತಾ ಇಲ್ಲ, ನಮ್ಮನ್ನು ಎದುರಿಸಿಟ್ಬಿಟ್ಟಿದ್ದಾರೆ. ಈ ರೀತಿಯಾದ ಕಡೆಗಳು ನನಗೆ ಬಂದಿದೆ. ಸೊ ಅದನ್ನು ನಾವು ಪ್ರಿವೆಂಟ್ ಮಾಡಬೇಕು. ಹಾಸನದಲ್ಲಿ ಈಗಲೂ ಹೇಳ್ತಾ ಇದ್ದಾರೆ, ಹಾಸನದಲ್ಲಿ ಇರ್ತಕ್ಕಂಥ ಭೂತಪ್ರೇತಗಳು, ರಾಕ್ಷಸರು, ಹಾಸನದಲ್ಲಿರ್ತಕ್ಕಂತಹ ರಾಹುಕೇತುಗಳಿಗೆ ನಾನು ವಾರ್ನಿಂಗ್ ಕೊಡ್ತಾ ಇದ್ದೀನಿ, ಹಾಸನ ಬಿಟ್ಟೋಗಿ, ಹಾಸನ ಬಿಟ್ಟು ತೊಲಗಿ. ರಾಜ ಮಹಾರಾಜರಾದಂಥ ನಾವು, ರಾಜ ಮಹಾರಾಜರು ಆಳಿರ್ತಕ್ಕಂಥ ಜಿಲ್ಲೆ ಅದು, ಅಲ್ಲಿರ್ತಕ್ಕಂಥ ಜನ ಸಮೃದ್ಧಿಯಿಂದ ಶಕ್ತಿಶಾಲಿಯಿಂದ ಸದೃಢವಾಗಿ ಇರಬೇಕು. ಅದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಮುಂಬರುವ ದಿನಗಳಲ್ಲಿ. ಹಾಸನದಲ್ಲಿ ಭಾರತೀಯ ಜನತಾ ಪಾರ್ಟಿ ಜೆಂಡಾ ಹಾರುತ್ತೆ, ಪ್ರತಿಯೊಂದು ಹಳ್ಳಿಯಲ್ಲಿ, ಪ್ರತಿಯೊಂದು ಜಿಲ್ಲೆಯಲ್ಲಿ, ಪ್ರತಿಯೊಂದು ಗ್ರಾಮದಲ್ಲಿ, ಪ್ರತಿಯೊಂದು ಮೂಲೆ ಮೂಲೆಯಲ್ಲಿ ಹಾಸನದಲ್ಲಿ ಭಾರತೀಯ ಜನತಾ ಪಾರ್ಟಿ ಜೆಂಡಾ ಹಾರುತ್ತೆ. ನಾನು ಡಾಕ್ಟರ್ ತಿಪ್ಪೇರುದ್ರಸ್ವಾಮಿ ಹೇಳ್ತಾ ಇದ್ದೀನಿ, ನಮ್ಮ ಜನಕ್ಕೆ, ನಮ್ಮ ಪೂರ್ವಜರು ಅವರು ಹುಟ್ಟಿ ಬೆಳೆದಿದ್ದಾರೆ ಇಲ್ಲಿ, ಅವ್ರ ತಾತ ಮುತ್ತಾತರು ಹುಟ್ಟಿ ಬೆಳೆದಿಲ್ಲಿ ಮಣ್ಣಾಗಿದ್ದಾರೆ, ಅವರಿಗೆ ಹಕ್ಕು ಕೊಡಿಸೋಕ್ಕೆ ನಾವು ಭಾರತೀಯ ಜನತಾ ಪಾರ್ಟಿ ಕಡೆಯಿಂದ ನಾವು ಪ್ರಯತ್ನ ಮಾಡೇ ಮಾಡ್ತೀವಿ. ಮುಂಬರುವ ದಿನಗಳಲ್ಲಿ ಹಾಸನ ಇರ್ಬೋದು, ಮಂಡ್ಯ, ಮಂಡ್ಯ ಮಾಡಿದ್ದು ಮೈಸೂರು ಮಹಾರಾಜರು ರೀ, ನಾಲ್ವಡಿ ಕೃಷ್ಣರಾಜ ಒಡೆಯರು, ನಾಲ್ವಡಿ ಕೃಷ್ಣರಾಜ ಒಡೆಯರು ಮೈಸೂರು ಮಹಾರಾಜರು ಮಾಡಿರ್ತಕ್ಕಂಥದ್ದು ಮಂಡ್ಯ, ನಾವೇ ಮಾಡಿರೋದು ಮಂಡ್ಯನ ಜಿಲ್ಲೆನ. ಮತ್ತು ನಮಗೆ ಹೇಳಕ್ಕೆ ಬರ್ತೀನಿ, ಮಂಡ್ಯದಲ್ಲೂ ಕೂಡ ಪ್ರತಿಯೊಂದು ಹಳ್ಳಿಯಲ್ಲಿ, ಪ್ರತಿಯೊಂದು ಮೂಲೆ ಮೂಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಬಾವುಟ ಹಾರುತ್ತೆ, ಹಾರಲೇಬೇಕು. ಯಾಕಂದ್ರೆ ನಾವು ಸಂಪ್ರದಾಯವಾದಿಗಳು. ಸಂಪ್ರದಾಯವಾದಿಗಳು ಅಂದರೆ ನಾವು ನಮ್ಮ ಒಂದು ಪೂರ್ವಜರು ಏನು ಅವರು ಇಲ್ಲಿ ಹುಟ್ಟಿ ಬೆಳೆದು ಮಣ್ಣು ಈ ಮಣ್ಣಲ್ಲಿ ಮಣ್ಣಾಗಿದ್ದರು, ಅವರಿಗೆ ಇಲ್ಲಿ ಅಧಿಕಾರ ಕೊಡಬೇಕು, ಅವರಿಗೆ ಇಲ್ಲಿ ಎಲ್ಲ ರೀತಿಯಾದ ಸವಲತ್ತುಗಳು ಸಿಗಬೇಕು. ಅದು ಬಿಟ್ಟು ನೀವು ಎಲ್ಲಿಂದನೋ ಕರ್ಕೊಂಬಂತೀರಾ, ಯಾರನ್ನೋ ಇಲ್ಲಿ ಅವ್ರಿಗೆ ಕೊಡ್ತೀರಾ ಸವಲತ್ತುಗಳಂದ್ರೆ ಅದನ್ನು ಕೇಳ್ಕೊಂಡು ಕೂತ್ಕೊಳ್ಳೋಕೆ ನಾವು ತಯಾರಿಲ್ಲ. ನಾವು ಹೋರಾಟ ಮಾಡ್ತೀವಿ ಮಂಡ್ಯ, ಹಾಸನ ಜಿಲ್ಲೆಯಲ್ಲಿ, ಹಾಸನ ಜಿಲ್ಲೆಯಲ್ಲಿ ಪ್ರತಿಯೊಂದು ಮೂಲೆ ಮೂಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಬಾವುಟ ಹಾರುತ್ತೆ, ಪ್ರತಿಯೊಂದು ಮೂಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಕೆಲಸ ಮಾಡ್ತಾರೆ. ನಾನಿದ್ದೀನಿ ಹಾಸನ ಜಿಲ್ಲೆಗೆ, ಮಂಡ್ಯ ಜಿಲ್ಲೆಗೆ ಡಾಕ್ಟರ್ ತಿಪ್ಪೇರುದ್ರಸ್ವಾಮಿ ಇದ್ದಾನೆ. ನಾನು ಇವತ್ತು ನಿಮ್ಮ ಮುಂದೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ಭಾರತೀಯ ಜನತಾ ಪಾರ್ಟಿ ಹಾಸನ ಮಂಡ್ಯ ಮೂಲೆ ಮೂಲೆಯಲ್ಲಿ ಬಾವುಟ ಹಾರುತ್ತೆ, ಮೂಲೆ ಮೂಲೆ ಗ್ರಾಮ ಪಂಚಾಯತಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ಲುತ್ತೆ. ನಾವು ಸಂಪ್ರದಾಯವಾದಿಗಳು ಹಾಸನವನ್ನು ಅಭಿವೃದ್ಧಿ ಮಾಡ್ತೀವಿ. ಸುಮ್ಮನೆ ಶೋಕೆಗೆ ಏನೋ ಒಂದು ಪಾರ್ಟಿ, ಏನೋ ಒಂದು ಜಾತಿ ಹೆಸರು ಹೇಳಿಕೊಂಡು ಸುಮ್ಮನೆ ಅವನು ನಮ್ಮವನು ನಮ್ಮವನು ಅಂದ್ಕೊಂಡು ಮೋಸ ಹೋಗಬೇಡಿ. ಅವನು ಯಾರು ನಿಮ್ಮವನಲ್ಲ. ನಿಮ್ಮ ಡೆವಲಪ್ಮೆಂಟ್ ಆಯಿತಾ, ನಿಮ್ಮ ಹಳ್ಳಿ ಡೆವಲಪ್ಮೆಂಟ್ ಆಯಿತಾ, ನಿಮ್ಮ ಮನೆ ಡೆವಲಪ್ಮೆಂಟ್ ಆಯಿತಾ, ಆವಾಗ ಮಾತ್ರ ನಂಬಿ. ಅದು ಬಿಟ್ಟು ಸುಮ್ಮನೆ ರೋಡಿಲ್ಲ, ಏನಿಲ್ಲ, ಇಲ್ಲಿ ಹಳ್ಳಿಯಿಂದ ಹೊರಗಡೆ ಹೋಗೋಕೆ, ಎಜುಕೇಷನ್ ವಿದ್ಯಾಭ್ಯಾಸಕ್ಕೂ ಹೊರಗಡೆ ಹೋಗಂಗಿಲ್ಲ, ಕೆಲಸಕ್ಕೂ ಹೊರಗಡೆ ಹೋಗಂಗಿಲ್ಲ, ಹಳ್ಳಿಯಲ್ಲೇ ಇರ್ರಿ ಇರ್ರಿ ಅಂತ ನಿಮ್ಮನ್ನೆಲ್ಲ ಕೂಡಕ್ಕೆ ನಿಮ್ಮನ್ನೆಲ್ಲ ಸಪ್ರೆಸ್ ಮಾಡಿರ್ತಕ್ಕಂತಹ ಯಾರೇ ಇರ್ಬೋದು, ಯಾರೇ ಭೂತ ಪ್ರೇತಗಳು, ರಾಕ್ಷಸರು, ಯಾರೇ ಇರಲಿ, ಅವರ ವಿರುದ್ಧ ನಾವು ಹೋರಾಡೋಣ. ನಾವು ನಿಮ್ಮ ನಾನು ಭಾರತೀಯ ಜನತಾ ಪಾರ್ಟಿಯಿಂದ ನಿಮಗೆ ಭರವಸೆ ಕೊಡ್ತಾ ಇದ್ದೀನಿ. ನಾವು ಭಾರತೀಯ ಜನತಾ ಪಾರ್ಟಿ ಬಾವುಟನ ಹಾರಿಸೋಣ, ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರನ್ನು ಗೆಲ್ಲಿಸೋಣ, ಭಾರತೀಯ ಜನತಾ ಪಾರ್ಟಿನ ಸದೃಢ ಶಕ್ತಿಶಾಲಿಯಾಗಿ ಹಾಸನ ಮಂಡ್ಯದಲ್ಲಿ ಮಾಡೋಣ. ನಮ್ಮ ಕರ್ತವ್ಯ ಅದು, ನಾವು ಮಾಡಲೇಬೇಕು. ಸೊ ಅದಕ್ಕೋಸ್ಕರ ನಾವು ಹಾಸನದಲ್ಲಿ ನಾವು ಮಾಡೋಣ. ಇದೆಲ್ಲ ನಮಗೇನು ಹೊಸದಲ್ಲ, ಜಾರ್ಖಂಡಲ್ಲೂ ಉತ್ತರಾಖಂಡಲ್ಲಿ ಎಲ್ಲ ಕಡೆ ದಣೆ ಬರ ಅಷ್ಟೇ, ಪೊಲೀಸ್ ಇಟ್ಕೊಳೋದು, ಮಿಷಿನ್ ಇಟ್ಕೊಳೋದು, ಎಲ್ಲರಿಗೂ ಹೆದರಿಸೋದು, ಅಧಿಕಾರ ತೊಗೊಳೋದು, ಇವರು ನಮ್ಮ ದುಡ್ಡೆಲ್ಲ ಲೂಟಿ ಮಾಡಿ ಲೂಟಿ ಮಾಡಿ ಫಾರಿನಿಗೆ ತೊಗೊಂಡು ಹೋಗೋದು, ಇವೆಲ್ಲ ಕಥೆಗಳನ್ನ ನಾವು ನೋಡ್ಬಿಟ್ಟಿದ್ದೀವಿ. ಬಟ್ ಈಗ ಆ ಕಾಲ ಇಲ್ಲ, ಇದೀಗ ನರೇಂದ್ರ ಮೋದಿ ಅವ್ರ ಕಾಲ, ಈಗ ಭಾರತೀಯ ಜನತಾ ಪಾರ್ಟಿ ಕಾಲ. ಈಗ ಅಧಿಕಾರದಲ್ಲಿ, ನಾವು ಅಧಿಕಾರದಲ್ಲಿ ಇರಬೇಕಾದ್ರೆ ಸಂಪ್ರದಾಯವಾದಿಗಳು ಅವರು ಅವರಿಗೆ ಬದುಕಕ್ಕೆ ಏನು ಬೇಕೋ ಆ ವ್ಯವಸ್ಥೆ ಮಾಡ್ಕೊಳ್ಳೇಬೇಕು, ಅವರ ಮುಂದಿನ ಭವಿಷ್ಯಕ್ಕೆ ಏನು ಬೇಕೋ ಆ ಕೆಲಸಗಳು ಮಾಡ್ಕೊಳ್ಳೇಬೇಕು. ಅದಕ್ಕೋಸ್ಕರ ನಾವು ಹೋರಾಟ ಮಾಡಲೇಬೇಕು. ನಾವು ಮಾಡೇ ಮಾಡ್ತೀವಿ ಸಂಪ್ರದಾಯವಾದಿಗಳು, ಅದೇನೇ ಆಗಲಿ,
ಮುಂಬರುವ ದಿನಗಳಲ್ಲಿ ಮಂಡ್ಯ ಮತ್ತು ಹಾಸನದಲ್ಲಿ ಸಂಪ್ರದಾಯವಾದಿಗಳು ಒಂದು ಅವರ ಒಂದು ಅಸ್ತಿತ್ವಕ್ಕೆ ಅವ್ರು ಏನು ಬೇಕೋ ಅದನ್ನು ಮಾಡಿಕೊಳ್ಳಲೇಬೇಕು, ಅವ್ರ ಮುಂದೆ ಬರಲೇಬೇಕು. ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಪ್ರತಿಯೊಂದು ಚುನಾವಣೆಯಲ್ಲೂ ಗೆಲುವನ್ನು ಸಾಧಿಸಬೇಕು ಹಾಗೂ ಒಂದು ಸಂದೇಶ ಕೊಡಬೇಕು ಇಡೀ ವಿಶ್ವಕ್ಕೆ. ನಾವು ಸಂಪ್ರದಾಯವಾದಿಗಳು ಇಲ್ಲಿ ಇದ್ದೀವಿ, ಹಾಸನಲ್ಲಿ ಇದ್ದೀವಿ, ಮಂಡ್ಯದಲ್ಲಿ ಇದ್ದೀವಿ, ನಮಗೂ ಅಭಿವೃದ್ಧಿ ಬೇಕು, ನಾವು ಅಭಿವೃದ್ಧಿಗೆ ಪೂರಕವಾಗಿ ಕೆಲಸ ಮಾಡ್ತೀವಿ, ನಾವು ಜನರಿಗೆ ಡೆವಲಪ್ ಮಾಡ್ತೀವಿ ಅನ್ನೋದೊಂದು ಅವರಿಗೆ ಮನೋಬಲ ಬರಬೇಕು. ಸೊ ಅದಕ್ಕೋಸ್ಕರ ಎಲ್ಲರ ಅದಕ್ಕೋಸ್ಕರ ಕೆಲಸ ಮಾಡೋಣ. ಮುಂಬರುವ ದಿನಗಳಲ್ಲಿ ನಾನು ಹೇಳ್ತಾ ಇರೋದು ಭಾರತೀಯ ಜನತಾ ಪಾರ್ಟಿ ಮಾರ್ಚ್ ಎಲೆಕ್ಷನಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಸುಮಾರು 200 ಹೆಚ್ಚು ವಿಧಾನಸಭಾ ಕ್ಷೇತ್ರಗಳನ್ನು ಗೆದ್ದೇ ಗೆಲ್ಲುತ್ತೆ. ಯಾಕಂದರೆ ಸಂಪ್ರದಾಯವಾದಿಗಳಿಗೆ ಶಕ್ತಿ ಕೊಟ್ಟಾಗ ಮಾತ್ರ ನಮ್ಮ ನೆಲ ಜಲ ಭೂಮಿ ಉಳಿಯೋಕ್ಕೆ ಸಾಧ್ಯ. ಇಲ್ಲ ಇವು ರಾಕ್ಷಸರಿಗೆ ರಾಹುಕೇತುಗಳಿಗೆ ಇವರಿಗೆ ನಾವು ಅಧಿಕಾರ ಕೊಟ್ಟು ನಮ್ಮ ಹೆಂಡತಿ ಮಕ್ಕಳು ತೊಂದರೆ ಕೊಟ್ಕೊಂಡು ಸ್ಕೂಲಲ್ಲಿ ಕಾಲೇಜಲ್ಲಿ ಆಫೀಸ್ಗಳಲ್ಲಿ ನಾವೆಲ್ಲ ಇವೆಲ್ಲ ನಮಗೆ ಬೇಕೇನ್ರಿ? ಏನು ಕರ್ಮ ಮಾಡಿದ್ದೀವಿ ನಾವಿವೆಲ್ಲ? ನಿಲ್ಲಿಸ್ಬೇಕು, ನಿಲ್ಲಿಸಲಿಲ್ಲ ಅಂದರೆ ಉಗ್ರ ಹೋರಾಟ ಆಗುತ್ತೆ. ನನಗೆ ಗೊತ್ತಾಗಿದ್ದ ವಿಷಯಗಳು ಜಾಸ್ತಿ ಮಾತಾಡೋಕ್ಕಾಗಲ್ಲ. ಸಾರ್ವಜನಿಕ ಜೀವನದಲ್ಲಿ ನಿಲ್ಲಲೇಬೇಕು. ನಿಮಗೆ ಯಾವುದೇ ಕಾರಣಕ್ಕೊಂದು ದುಡ್ಡು ಕೊಡೋಲ್ಲ ರಾಕ್ಷಸರಿಗೆ, ಭೂತ ಪ್ರೇತಗಳಿಗೆ, ರಾಹುಕೇತುಗಳಿಗೆ. ನಿಮಗೆ ಯಾವುದೇ ಕಾರಣಕ್ಕೂ ಒಂದು ಗ್ರಾಮ ಪಂಚಾಯತಿನೂ ಕೂಡ ಅಧಿಕಾರ ಕೊಡೋಲ್ಲ. ನಾನು ಹೇಳಿದ್ದೀನಿ, ನೆನ್ಪಿಟ್ಕೊಳ್ಳಿ. ನಾನು ಇದೀನಿ, ನಾನು ನಿಮಗೆ ಒಂದು ವಾರ್ನಿಂಗ್ ಕೊಡ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಜಯ ಗಣೇಶ್, ಜಯ ಶ್ರೀರಾಮ್, ಜಯ ಶಂಕರ್, ಜೈ ಭವಾನಿ, ಬೋಲೋ ಭಾರತ್ ಮಾತಾ ಕಿ ಜೈ, ಜಯ ಜಯ ಮೋದಿ, ಹರ್ ಹರ್ ಮೋದಿ, ಗರ್ ಹರ್ ಮೋದಿ, ಜೈ ವಡೇರ, ಜಯ ಜಯ ವಡೇರ, ಹರ್ ಹರ್ ಮಹಾದೇವ, ಶಂಭೋ ಶಂಕರ, ಓಂ ನಮಃ ಶಿವಾಯ.